ಸೊ ನಿಮಗೆಲ್ಲ ಗೊತ್ತೇ ಇದೆ, ಲಾಸ್ಟ್ ವೀಕ್ನಲ್ಲಿ ನಾವು ಒಂದು ಗಿವ್ ಅವೇನ ಮಾಡಿದ್ವಿ. ಸೊ 1 ವೀಕ್ ಆಗಿ ಹೋಯಿತು ನೋಡಿ. ಸೊ 1 ವೀಕ್ನ ನಂತರ ನಮ್ಮ ಟೆಕ್ ನ್ಯೂಸ್ನಲ್ಲಿ ನಮಗೆ ನಾಳೆ ದಿವಸ ಒಂದು ಗಿವ್ ಅವೇ ರಿಸಲ್ಟ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಸೊ ಫೈನಲಿ ವಿ ಆರ್ ಅಟ್ ದ ಎಂಡ್ ಆಫ್ ದ ಗಿವ್ ಅವೇ ಅಂತಲೇ ಹೇಳ್ಬೋದು. ಸೊ ನಾಳೆ ದಿವಸ ನಮ್ಮ ಟೆಕ್ ನ್ಯೂಸ್ನ ನೋಡ್ತಾ ಇರಿ. ಸೊ ನಿಮಗೆ ಅದರಲ್ಲಿ ಗಿವ್ ಅವೇ ರಿಸಲ್ಟ್ನ ಕೊಡ್ತೀವಿ, ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಿದೆ ಕಂಪ್ಲೀಟಾಗಿ ವೀಡಿಯೋನ ನೋಡಿ. ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ. ತುಂಬ ಲೇಟ್ ಮಾಡಿದೆ. ನನ್ನ ಹೆಸರು ಅಭಿಷೇಕ್, ನಾನು ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ ಬ್ರದರ್ಸ್. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ನ ಶುರು ಮಾಡೋಣ. ಬರ್ತಾ ಇದೆ ಶಾಮಿ ಅವ್ರ ಕಡೆಯಿಂದ. ಸೊ ಶಾಮಿ ಅವರು, ನಿಮ್ಗೆ ಗೊತ್ತೇ ಇದೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಎಷ್ಟು ಮಾರ್ಕೆಟ್ ಮಾಡಿದ್ದಾರೆ, ಚೈನಾದಂತ ಒಂದು ಸ್ಮಾಲ್ ಕಂಪನಿ ಇದೆ, ಅದು ಬರ್ತಾ ಬರ್ತಾ ಎಷ್ಟು ದೊಡ್ಡದಾಗಿ ಬೆಳೀತು ಅಂತಲೂ ಗೊತ್ತಾ ಇದೆ. ಇಲ್ಲಿವರೆಗೂ ಫ್ಲಾಗ್ಶಿಪ್ ಫೋನ್ ಆಗಿರ್ಬೋದು, ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಈ ಥರ ಹೊಸ ಹೊಸದನ್ನೇ ಆವಿಷ್ಕಾರ ಮಾಡ್ಕೊಂಡ್ಬಂದಿರೋ ಶಾಮಿ ಈಗ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕಾಲಿಡೋಕೆ ಎಲ್ಲ ತಯಾರಿ ಮಾಡ್ತಾ ಇದೆ. ಅದೇನು ಅಂತ ಹೇಳಿದ್ರೆ, US ಮಾರ್ಕೆಟ್ ಇದೆಯಲ್ಲ, ಸಣ್ಣ ಮಾರ್ಕೆಟ್ ಅಲ್ಲ. ಸೊ ಆ ಮಾರ್ಕೆಟ್ನಲ್ಲಿ ಅವ್ರು ನಿನ್ನೆ ಮತ್ತು ಇವತ್ತೊಂದು ಫ್ಯಾನ್ ಫೆಸ್ಟ್ನ ಇನ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಅದರಲ್ಲಿ ಅಟ್ಲೀಸ್ಟ್ ನಿನ್ನೆ ಒಂದು ಕೆಲವೊಂದು ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರು. ಇವತ್ತು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, MI Mix 2, POCO F1, MI Mix 3 ಇದೆಯಲ್ಲ, ಸೊ ಈ ಫೋನ್ಗಳನ್ನು ಇವತ್ತು ಅನ್ವೀಲ್ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಅಲ್ಲಿನ ರೇಟಿಗೆ ತಕ್ಕದಾಗಿ ಮತ್ತೇನು ಅಂತ ಹೇಳಿದ್ರೆ, ಈ ಇವೆಂಟ್ಗೆ ಇದೆಯಲ್ಲ 728 ಜನ ಭಾಗವಹಿಸ್ತೀವಿ ಅಂತ ಹೇಳಿ, ಅಂದರೆ ಬರ್ತೀನಿ ಅಂತ ಹೇಳಿದರು. ಸೊ ಈ ಅವರ ಹೊಸ ಹೊಸ ಅದೊಂದು US ಫಸ್ಟ್ ಟೈಮ್ ಶುರು ಮಾಡ್ತಿದ್ದಾರಲ್ಲ, ಇದು ಕ್ಲಿಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಬೇರೆ ಕಂಪ್ನಿಗಳಿಗೆ ಕೊಡ್ತಾ ಬಿಡೋತಾರೋ ಅಲ್ಲಿ ಪ್ರೈಸ್ ಇಡ್ತಾರೋ ಏನೋ ಅಂತೇಳಿ ಮುಂದಿನ ದಿನಗಳಲ್ಲಿ ಕಾರ್ ನೋಡಬೇಕು. ಮತ್ತೇನು ಅಂತ ಹೇಳಿದರೆ, ವಾಲ್ಮಾರ್ಟ್ ಇದೆಯಲ್ಲ, ಸೊ ವಾಲ್ಮಾರ್ಟ್ನಲ್ಲಿ ಎಕ್ಸ್ಬಾಕ್ಸ್ ಅವ್ರದೇ ಆದಂಥ ಶಾಮಿ ಅವ್ರದ್ದು ಮೀ ಬಾಕ್ಸ್ ಎಸ್ ಅಂತ ಹೇಳಿ. ಈ ಮೀ ಬಾಕ್ಸ್ ಎಸ್ ಏನು ಅಂತ ಹೇಳಿದರೆ, ನಿಮ್ಮ ಗೂಗಲ್ ಅವರ ಗೂಗಲ್ ಕ್ರೋಮ್ಕಾಸ್ಟ್ ಅಲ್ಟ್ರಾ ಗೊತ್ತೇ ಇದೆಯಲ್ಲ, ಸೊ ಅದೇ ಥರ ಇದು ನಿಮಗೆ ಕನೆಕ್ಟಿವಿಟೀಸ್ ಎಲ್ಲದರೂ ಸಿಗುತ್ತೆ. ಸೊ ಅದನ್ನು ವಾಲ್ಮಾರ್ಟ್ನಲ್ಲಿ ಡೈರೆಕ್ಟಾಗಿ $40 ಅವೈಲೇಬಲ್ ಮಾಡಿದ್ದಾರೆ. ನೆಕ್ಸ್ಟ್ ಇಸ್ ಬರ್ತಾ ಇದೆ ಒನ್ ಪ್ಲಸ್ ಅವ್ರ ಕಡೆಯಿಂದ. ಸೊ ಒನ್ ಪ್ಲಸ್ ಅವರ 60 ಸ್ವಲ್ಪ ತಿಂಗಳಿಂದ ಒಂದು ತಿಂಗಳಿಂದ ಲಾಂಚ್ ಆಗಿತ್ತು. ಸೊ ಇದರಲ್ಲೊಂದು ಮೆಕ್ಲರ್ನ ಎಡಿಷನ್ ಬಿಡ್ತಾನೆ ಅಂತ ಹೇಳಿ ನಾನು ನಿಮಗೆ ಸ್ವಲ್ಪ ದಿನದಿಂದ ಹಿಂಟ್ ಕೊಟ್ಟಿದ್ದೆ. ಸೊ ಫೈನಲಿ December 11 or 12 ಈ ಮೊಬೈಲ್ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ December 12 ಮುಂಬೈನಲ್ಲಿ ಒಂದು ಇವೆಂಟ್ನಲ್ಲಿ ಈ ಮೆಕ್ಲರ್ನ್ ಎಡಿಷನ್ ಲಾಂಚ್ ಆಗುತ್ತೆ. ಸೊ ಈ ಲಾಂಚ್ ಆಗೋಕ್ಕಿಂತ ಮುಂಚೆನೆ ಸೊ ಕೆಲವೊಂದು ಸ್ಪೆಸಿಫಿಕೇಷನ್ಸ್ಗಳು ಲೀಕ್ ಆಗಿದೆ. ಅವೇನು ಅಂತ ಹೇಳಿದ್ರೆ, ಇದು ರ್ಯಾಮು ಮತ್ತು ಸ್ಟೋರೇಜ್, ಆ್ಯಕ್ಚು�ಿ 10 GB ರ್ಯಾಮ್ನ ಹೊಂದಿರುತ್ತೆ ಮತ್ತು 250 GB ಸ್ಟೋರೇಜ್ನ ಹೊಂದಿರುತ್ತೆ. ಇಲ್ಲಿ 10 GB ರ್ಯಾಮ್ ಅಂತೇಳಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಇದು ಆ್ಯಕ್ಚುಲಿ ಒಂದು ಸ್ಪೀಡ್ ಪರ್ಫಾರ್ಮೆನ್ಸಿಗೋಸ್ಕರ, ಬೆಟರ್ ಪರ್ಫಾರ್ಮಿಂಗ್ಗೋಸ್ಕರ ಎಷ್ಟು ಕೊಟ್ಟಿದ್ದಾನೆ ಅಂತೇಳಿ. ಜೊತೆಗೆ ಇದರಲ್ಲೊಂದು ಹೊಸ ರ್ಯಾಪ್ ಚಾರ್ಜಿಂಗ್ ಅಂತ ಕೊಟ್ಟಿದ್ದಾನೆ. ಅದು ಅಂದರೆ ನೀವು ಒಂದು ದಿನ ಬೆಳಗ್ಗೆ ಎಷ್ಟು ಮಾಡ್ತಿರಲ್ಲ ಯೂಸೇಜ್ನ, ಅದು 20 ಮಿನಿಟ್ಸಲ್ಲಿ ಚಾರ್ಜ್ ಮಾಡುತ್ತೆ ಕಂಪ್ಲೀಟಾಗಿ ಅಂತ ಅವ್ರು ಹೇಳಿದ್ದಾರೆ. ಸೊ ನೋಡೋಣ ಕಂಪ್ಲೀಟಾಗಿ ಡಿಸೆಂಬರ್ 12 ಒನ್ ಪ್ಲಸ್ 16 ಮೆಕ್ಲರ್ನ್ ಎಡಿಷನ್ ಹೇಗಿರುತ್ತೆ ಅಂತ ಹೇಳಿ. ರೀಸೆಂಟಾಗಿ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ನಿಮಗೊಂದು ಗೊತ್ತಿರ್ಬೋದು, ಒಂದು ಇಮೇಜ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದೊಂದು ಕೆಲವೊಂದು ಲೈನ್ಗಳು ಬರ್ತಾ ಇತ್ತು, ಅಂದರೆ ಗ್ರೇ ಕಲರ್ನ ಲೈನ್ಗಳು ನಿಮ್ಮ ಅಪ್ಲೋಡ್ ಪಿಕ್ಚರ್ ಇದೆಯಲ್ಲ, ಸೊ ಅದ್ರ ಮೇಲೆ ಬರ್ತಾ ಇತ್ತು. ಸೊ ಇದೇನು ಅಂತ ಸುಮಾರು ಜನಗಳು ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲೇ ಅದನ್ನು ಶೇರ್ ಮಾಡಿದ್ದಾರೆ, ಮತ್ತು ಫೇಸ್ಬುಕ್ನ ಇದೇ ಇಮೇಜ್ನ ಅಪ್ಲೋಡ್ ಮಾಡಿದ್ರು ಆ ಗ್ರೇ ಲೈನ್ಗಳು ಹೋಗ್ತಾ ಇರಲಿಲ್ಲ. ಸೊ ಇದನ್ನು ರಿಪೋರ್ಟ್ ಮಾಡಿದಾಗ ಇನ್ಸ್ಟಾಗ್ರಾಮ್ ಅವರಿಗೆ, ಅವ್ರು ಹೇಳ್ತಾರೆ ಇದೊಂದು ಗ್ಲಿಚ್ ಅಂತ ಹೇಳಿ. ಗ್ಲಿಚ್ ಅಂತ ಹೇಳಿದ್ರೆ ನಿಮಗೊಂದು ಪ್ರೋಗ್ರಾಮಿಂಗ್ ಟೈಮಲ್ಲಿ ಆಗುವಂಥ ಒಂದು ಸಲವು ಸಣ್ಣ ಒಂದು ಕೆಲವು ವ್ಯತ್ಯಾಸಗಳಿಂದ ಆಗೋದಕ್ಕೆ ಗ್ಲಿಚ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನೀವು ಅಪ್ಲೋಡ್ ಮಾಡೋ ಟೈಮಲ್ಲಿ ಕೆಲವು ಟೈಮಲ್ಲಿ ಒಂದು ಬಗ್ ಬಂದು ಕುಟುಂಬಿಡ್ತಿತ್ತು. ಸೊ ಅದರಿಂದ ಈ ಗ್ಲಿಚ್ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ CNN ರಿಪೋರ್ಟ್ನಲ್ಲೂ ಅವರು ಅದನ್ನು ರಿಪೋರ್ಟ್ ಮಾಡಿ ಹೇಳಿದ್ದಾರೆ, ನಾವು ಇದನ್ನು ಸರಿ ಮಾಡಿದ್ದೀವಿ ಅಂತೇಳಿ. ನೀವೇನಾದರೂ ಇರಿ ಅದು ಈ ಥರ ನಿಮಗೆ ನಿಮ್ಮ ಇಮೇಜಸ್ ಅಥವಾ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಿದಾಗ ಈ ಥರ ಬಂದಿದ್ದು ಕಂಡ್ರೆ ಈಗ ಅದನ್ನು ಸರಿ ಮಾಡಿದ್ರೆ ಅಂತ ಇನ್ಸ್ಟಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಈಗ ತೊಂದರೆ ಏನಿಲ್ಲ. ಗೂಗಲ್ ಪ್ಲೇ ಸ್ಟೋರ್ ನಿಮಗೆ ಗೊತ್ತೇ ಇದೆ. ಸೊ ಇದನ್ನ ಸ್ವಲ್ಪ ದಿನಗಳ ಹಿಂದೆ ಒಂದು 13 ಆ್ಯಪ್ಗಳನ್ನು ಮಾಲ್ವೇರ್ ಇದೆ ಅಂತ ಹೇಳಿಬಿಟ್ಟು ತೆಗೆದುಹಾಕಿದ್ರು. ಸೊ ಈಗ ಮತ್ತೊಂದು ಇದೇ ಥರ ನ್ಯೂಸ್ಗಳು ಬರ್ತಾ ಇದೆ. ಸೊ ಇತ್ತೀಚೆಗಷ್ಟೇ CM ಫೈಲ್ ಮ್ಯಾನೇಜರ್ ಮತ್ತು ಕೀಕಾ ಕೀಬೋರ್ಡ್ ಅನ್ನೋ 2 ಆ್ಯಪ್ಗಳನ್ನು ತೆಗೆದಿದ್ರು ಒಂದೇ ಒಂದು ಕಾರಣಕ್ಕೆ. ಏನು ಗೊತ್ತಾ, ಆ್ಯಡ್ ಕ್ಲಿಕ್ ಬೈಟ್ ಅಂತೇಳಿ. ನಿಮಗೆ ಈ ಮೊಬೈಲ್ಗಳು ಹೇಗೆ, ಈ ಆ್ಯಪ್ಗಳು ಹೇಗೆ ಮ್ಯಾಲ್ವೇರ್ನ ನಿಮ್ಮ ಮೊಬೈಲಲ್ಲಿ ತುಂಬುತ್ತಿದ್ದು ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ನ ಕೊಡ್ತೀವಿ. ಸೊ ನಿಮಗೆ ಈ ಒಂದು ಏನು ಪ್ರಾಬ್ಲಮ್ ಆಗುತ್ತೆ, ಈ ಮ್ಯಾಲ್ವೇರ್ಗಳು ತುಂಬ ನಿಮ್ಮ ಆ್ಯಪ್ಗಳಲ್ಲಿ ತುಂಬ ಇದ್ದಾಗ ಏನಾಗುತ್ತೆ, ಬ್ಯಾಟ್ರಿಗಳು ತುಂಬ ಬೇಕು. ಫೇಸ್ಬುಕ್ಕಲ್ಲಿ ಸೈನಪ್ ಆಗಬೇಕಂದ್ರೆ ನೀವೇನು ಮಾಡ್ತೀರಾ ಹೇಳಿ? ನೇಮ್ ಬರೀತೀರಾ, ಮೊಬೈಲ್ ನಂಬರ್ ಹೊಡಿತೀರಾ, ಇಮೇಲ್ ಅಡ್ರೆಸ್ನ ಬರೀತೀರಾ. ಸೊ ಫೈನಲಿ ನಿಮ್ಗೆ ಅಷ್ಟೆಲ್ಲ ಆದಮೇಲೆ ಕೆಳಗಡೆ ಐ ಹ್ಯಾವ್ ರೀಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತೇಳಿ ಒಂದು ಟಿಕ್ ಮಾರ್ಕ್ ಬರುತ್ತೆ. ಸೊ ನಿಜ ಹೇಳಿ, ನೀವೇನಾದ್ರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ತೀರಾ? ಇಲ್ಲ ಅಲ್ವಾ? ಸೊ ಇಲ್ಲೊಂದು ವಿಪರ್ಯಾಸ ಏನು ಅಂತಂದರೆ, ಕೆಲವು ತಿಂಗಳ ಹಿಂದೆ ನಿಮ್ಗೆ ಗೊತ್ತೇ ಇದೆ ಫೇಸ್ಬುಕ್ ಅವರು ನಿಮ್ಮ ಡಾಟಾಗಳನ್ನು ಲೀಕ್ ಮಾಡಿದರು ಅಲ್ವಾ? ಸೊ ಇದನ್ನು ಸುಮಾರು ಕಂಪ್ನಿಗಳನ್ನು, ಸುಮಾರು ದೇಶದ ಇಟಾಲಿಯನ್ ಇದೆಯಲ್ಲ, ಸೊ ಅದೇ ಥರ ನಿಮಗೆ ಬೇರೆ ಬೇರೆ ದೇಶದ ಕಂಪನಿಗಳು ಕೂಡ ಕೇಳಿಕೊಂಡು ನೀವು ಅದನ್ನು ಅಪಾಲಜಿ ಕೇಳಬೇಕು ಅಂತ ಹೇಳಿ. ಸೊ ಇಲ್ಲಿ ಇಟಾಲಿಯ
ದೇಶದವ್ರು ಕೆಲವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಡೈರೆಕ್ಟಾಗಿ ರಿಕ್ವೆಸ್ಟ್ ಕೇಳಿದ್ರು. ಫಸ್ಟ್ ನೀವನ್ನೆಲ್ಲ ಫೇಸ್ಬುಕ್ ಆ್ಯಪ್ನ ಮೂಲಕ ಇರ್ಬೋದು ಅಥವಾ ಮೆಸೇಜ್ನ ಮೂಲಕ ಇರ್ಬೋದು ಒಂದು ಅಪಾಲಜಿನ ಕೇಳಿ, ಇಲ್ಲ ಅಂತ ಹೇಳಿದ್ರೆ ಸರಿಯಾಗಲ್ಲ ಅಂತ ಹೇಳಿ. ಬಟ್ ಫೇಸ್ಬುಕ್ ಅವ್ರದ್ದೊಂದು ಕೇಳಲಿಲ್ಲ. ಸೊ ಈಗ ಇಟಾಲಿಯನ್ ರೆಗ್ಯುಲೇಟರ್ಸ್ ಏನು ಮಾಡಿದಾರೆ ಗೊತ್ತಾ, 10 million euro ಫೈನ್ಗಳನ್ನು ಫೇಸ್ಬುಕ್ ಮೇಲೆ ಹಾಕಿದ್ದಾರೆ. ಯಾಕೆ ಅಂತ ನೀವು ಕೇಳ್ಬೋದು. ನಿಮ್ಮ ಪ್ರೈವೇಸಿನ ನಿಮಗೆ ಗೊತ್ತಿಲ್ಲದೆ ಬೇರೆಯವ್ರಿಗೆ ಮಾರಿದ್ರೆ ನಿಮಗೆ ಹೇಗೆ ಅನ್ಸ್ಬೋದು ಹೇಳಿ ನೋಡೋಣ. ಸೊ ಇದೇ ಕೆಲಸ ಫೇಸ್ಬುಕ್ ಮಾಡಿತ್ತು ಅಲ್ವಾ. ಸೊ ಅದರ ಪರಿಣಾಮವಾಗಿ 10 million euro ಫೈನ್ ಈಗ ಫೇಸ್ಬುಕ್ ಭರಿಸಬೇಕಾಗಿದೆ. ಗೂಗಲ್ ಅವರ ಗೂಗಲ್ ಪ್ಲೇ ಸ್ಟೋರ್ ನಿಮ್ಗೆ ಗೊತ್ತೇ ಇದೆಯಲ್ವಾ. ಸೊ ಈ ಗೂಗಲ್ ಪ್ಲೇ ಸ್ಟೋರ್ನ ಲಾಸ್ಟ್ ಇಯರ್ ಅಂತ ಹೇಳಿದ್ರೆ 2017 ಎಂಡ್ನಲ್ಲಿ ನಿಮಗೆ ಕೆಲವು ಆ್ಯಂಡ್ರಾಯ್ಡ್ ಇರೋ ಪ್ಲಾಟ್ಫಾರ್ಮ್ ಅಂದರೆ ಆ್ಯಂಡ್ರಾಯ್ಡ್ 2.3 ಜಿಂಜರ್ ಬರ್ಡಿಗೆ ಇದನ್ನು ಅಪ್ಡೇಟ್ಗಳನ್ನ ನಿಲ್ಲಿಸಿದ್ರು ಅಂತ ಹೇಳಿದ್ರೆ, ನೀವು ಹೊಸ ಹೊಸ ಆ್ಯಪ್ ಹಾಕೊಂಡಾಗ ಆ ಅಪ್ಡೇಟ್ಗಳು 2.3 ವರ್ಷನ್ಗಳಿಗೆ ನಿಲ್ತಾ ಇತ್ತು. ನಿಮ್ಗೆ ಗೊತ್ತೇ ಇದೆ ಇದನ್ನು ಹೊಸ್ತಲ್ಲ ಅಂತ ಹೇಳಿದ್ರೆ, ಮೊಬೈಲ್ ಕಂಪ್ನೀಸ್ ಕೂಡ ಅದೇ ಮಾಡ್ಕೊಂಡು ಬಂದಿದ್ದಾವೆ. ಅಂದರೆ ನಿಮ್ಗೆ ಹೊಸ ಮೊಬೈಲ್ ಬಂದಂಗೂ ಹಳೆ ಮೊಬೈಲ್ಗಳನ್ನು ತುಂಬ ತೀರಾ ಹಳೆ ಮೊಬೈಲ್ಗಳಿಗೆ ಅಪ್ಡೇಟ್ನ ಕೊಡಲ್ಲ. ಸೊ ಅದೇ ಥರ ಗೂಗಲ್ ಪ್ಲೇ ಸ್ಟೋರ್ ಅವರು ಕೂಡ ಮಾಡಿದರು. ಈಗ ಬಂದಿರೋ ಹೊಸ ವಿಷಯ ಏನು ಅಂತ ಹೇಳಿದ್ರೆ, ನಿಮಗೆ ಈ ವರ್ಷದಿಂದ ಅಂತ ಹೇಳಿದ್ರೆ 2018 ಕೊನೆಯಾಗೋದ್ರೊಳಗೆ ನಿಮಗೆ ಗೂಗಲ್ ಅವರ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಗೊತ್ತಿದೆಯಲ್ಲ, 4.0 ಆ್ಯಂಡ್ರಾಯ್ಡ್ 4.0 ಈ ಮೊಬೈಲ್ಗಳಿಗೆ ಗೂಗಲ್ ಪ್ಲೇ ಸ್ಟೋರ್ನ ಅಪ್ಡೇಟ್ಗಳು ಸಿಗೋದಿಲ್ಲ. ಅಂದರೆ ನಿಮಗೆ ಆ್ಯಪ್ ಅಪ್ಡೇಟ್ಗಳು ಪ್ರತಿಯೊಂದು ಅಪ್ಡೇಟ್ಗಳು ಇನ್ನು ಮುಂದೆ ಸಿಗೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಗೂಗಲ್ ಹಿಂಟ್ ಕೊಟ್ಟಿರೋದೇನು ಅಂತ ಹೇಳಿದ್ರೆ, ನಿಮ್ಮ ಸ್ಮಾರ್ಟ್ಫೋನ್ಗಳಿಂದ ಚೇಂಜ್ ಆಗಿ, ಸೊ ಹಳೆ ಫೋನ್ಗಳಿಂದ ಮುಂದುವರಿಲಿ, ಇನ್ನು ಸ್ಮಾರ್ಟ್ ಆಗಿ, ಸೊ ಹಳೆ ಫೋನ್ಗಳಿಗೆ ಇನ್ನೂ ಕುತ್ಕೊಂಡಿರಬೇಡಿ. ಸೊ ಇಯರ್ಲಿ ಚೇಂಜ್ ಆಗಿ ಅನ್ನೋ ಹಿಂಟ್ಗಳನ್ನ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಅಂದರೆ ಐಸ್ ಕ್ರೀಮ್ ಸ್ಯಾಂಡ್ವಿಚ್ನಲ್ಲಿ ಇನ್ನೂ ಇದ್ರೆ ಕೂಡ ಸ್ವಲ್ಪ ನಿಮ್ಮ ಅಪ್ಗ್ರೇಡ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಗೂಗಲ್ನಲ್ಲಿ ಯಾವ ದಿನ ಸರ್ಚ್ ಮಾಡಲ್ಲ ಹೇಳಿ ನೋಡೋಣ. ನೀವೇ ಅಂದ್ಕೊಳ್ಳಿ, ಈಗ ಏನೋ ಸಣ್ಣ ವಿಷಯ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು ಅಥವಾ ಏನಾದ್ರು ಹೊಸ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ಗೂಗಲಿಗೆ ಹೋಗ್ತಿರಲ್ವಾ. ಸೊ ಇಂಥ ಗೂಗಲ್ ಸರ್ಚ್ ಒಂದು ತಿಂಗಳಲ್ಲಿ 35 billion ಸರ್ಚ್ಗಳಾಗ್ತಾವೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಗೊತ್ತಾಯ್ತಲ್ಲ ನೀವು ಮಾಡೋ ಸರ್ಚ್ ಎಷ್ಟು ಕೌಂಟ್ ಆಗುತ್ತೆ ಅಂಥೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಟೆಕ್ ನ್ಯೂಸ್ನ. ಸೊ ಹೊಸ ಹೊಸ ಟೆಕ್ನಾಲಜಿ ನ್ಯೂಸ್ಗಳನ್ನು ತೆಗೆದುಕೊಂಡು ಬಂದು ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಸೊ ಇದೇ ಥರ ಟೆಕ್ ನ್ಯೂಸ್ಗಳಿಗಾಗಿ ಅಥವಾ ಅನ್ಬಾಕ್ಸಿಂಗ್ ವೀಡಿಯೋ ಅಥವಾ ರಿವ್ಯೂಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಹೊಸ ಹೊಸ ಟೆಕ್ ನ್ಯೂಸ್ಗಳನ್ನು ನಾನು ತೊಗೊಂಡ್ಬಂದು ಬರ್ತಾನೆ ಇರ್ತೀನಿ. ಸೊ ದಿಸ್ ಇಸ್ ಫೈನಲಿ ಅಭಿಷೇಕ್ ಫ್ರಮ್ ಟೆಕ್ನಿಕಲ್ ಬ್ರದರ್ಸ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.